ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಈ ಸರ್ತಿ ಸರಳ ರೀತಿಯಲ್ಲಿ ಆಚರಿಸಾರ ತೀರ್ಮಾನ ಆತನು ಕೋವಿಡ್ 19 ಮಹಾಮಾರಿ ದಾತ್ರ ಸಾರ್ವಜನಿಕ ಆಚರಣೆ ಇಜ್ಜಾಡಲ ಮಂದಿರದ ಭಜನೆ ಪೂಜೆಗಳು ಸರಳವಾದ ನಡಪಡು ಈ ವರ್ಷದ ಉತ್ಸವ ಆಚರಣೆಯಲ್ಲಿ ಒಬ್ಬೇ ರೀತಿಯ ಸ್ಪರ್ಧಾ ಕಾರ್ಯಕ್ರಮಗಳು ಇಜ್ಜಿಂದಾಡಲ ಜೋಕಲ್ನ ಮುದ್ದು ಕೃಷ್ಣ ವೇಷದ ಭಾವಚಿತ್ರ ಸ್ಪರ್ಧೆಯನ್ನು ಮಂದಿರದ ವತಿಯದು ವಿಶೇಷವಾದ ಅಟಣೆ ಮಂತದೇರು ಈ ಸ್ಪರ್ಧೆಗೆ 2 ವರ್ಷ ಉಲಾಯ್ದ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೋಕ್ಲೆಗೆ ತಂಕಲ್ನ ಇಲ್ಲಡೆ ಇತ್ತಿನ ವಸ್ತುಗಳನ್ನು ಉಪಯೋಗ ಮಂತದ ಜೋಕ್ಲೆಗೆ ಶ್ರೀಕೃಷ್ಣನ ವೇಷಪಾಡಾದ ಭಾವಚಿತ್ರ ಕಡಪಡ್ರೆ ಆಗಸ್ಟ್ 5 ತಾರೀಕು ಮುಟ್ಟ ಅವಕಾಶ ಕೊಡದಿತ್ತೇರು ಇಂದಿನ ತೀರ್ಪುಗಾರಿಕೆಯನ್ನು ಐತಾರ ನಡಪಾಯರು ಉದಯವಾಣಿ ದಿನಪತ್ರಿಕೆದ ಪರಿಣಿತ ಛಾಯಾಗ್ರಾಹಕರು ಶ್ರೀ ಸತೀಶ್ ಇರಾ ಪುಗರ್ತದ ಕಲಾವಿದೆ ಶ್ರೀ ಜೆ ಪಿ ಆಚಾರ್ಯ ಮಾಡೂರು ಕುಡ್ಡದ ಭರತನಾಟ್ಯ ಶಿಕ್ಷಕಿ ಶ್ರೀಮತಿ ಸೌಮ್ಯ ಸುಧೀಂದ್ರ ರಾವ್ ಬೊಕ್ಕ ವಿಜಯವಾಣಿ ಪತ್ರಿಕೆದ ವರದಿಗಾರೆ ಶ್ರೀ ಸತೀಶ್ ಪುಂಡಿಕಾಯಿ ತೀರ್ಪುಗಾರರಾದ ಜೋಕಲ್ನ ಭಾವಚಿತ್ರವನ್ನು ಪರಿಶೀಲನೆ ಮಂತದ ತೀರ್ಮಾನ ಕೊರಿಯರು ಒಟ್ಟು 243 ಭಾವಚಿತ್ರಗಳು ಸ್ಪರ್ಧೆಗೆ ಬತ್ತದಿತ್ತನ್ನು ಪಂಡದು ಸ್ಪರ್ಧದ ಸಂಚಾಲಕರು ಶ್ರೀ ಪ್ರವೀಣ್ ಎಸ್ ಕುಂಪಲ
ತಂಕಲ್ನ ಸ್ಪರ್ಧದ ರೀತಿ ನೀತಿದ ಬಗ್ಗೆ ಫಲಬು ಕೊರಿಯರು. ಕುಂಪಲ ಬಾಲಕೃಷ್ಣ ಮಂದಿರದ ಆಶ್ರಯದಲ್ಲಿ ಈ ವರ್ಷ 23ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಪ್ರಯುಕ್ತ ನಾವು ಕೊರೋನಾ ಸೋಂಕಿನಿಂದ ಈ ವರ್ಷ ಉತ್ಸವಗಳೆಲ್ಲ ನಿಂತು ಹೋಗಿದೆ. ಆದರೂ ಕೂಡ ಒಂದು ಪ್ರತಿಯೊಂದು ಹುಟ್ಟಿದ ಮಗುವಿನ ಹೆತ್ತವರಿಗೊಂದು ಅಭಿಲಾಷೆ ಇತ್ತು, ಈ ವರ್ಷ ನನ್ನ ಮಗುವಿಗೊಂದು ಮುದ್ದು ಕೃಷ್ಣ ವೇಷ ಹಾಕಲಿಕ್ಕೆ ಇಲ್ವಾ ಅಂತೇಳಿ ಅದು ಒಂದು ಭವನಗಳನ್ನು ತೀರಿಸಲಿಕ್ಕೆ ನಾವು ಅವರೊಂದು ಆಸೆ ಆಕಾಂಕ್ಷೆ ಏನು ಅದಕ್ಕೆ ಬೇಕಾಗಿ ನಾವು ಮುದ್ದು ಕೃಷ್ಣ ಫೋಟೋ ಸ್ಪರ್ಧೆಯನ್ನು ಬಾಲಕೃಷ್ಣ ಮಂದಿರದ ವತಿಯಿಂದ ಜುಲೈ 20ನೇ ತಾರೀಕು ನಾವು ಅದರ ಒಂದು ಅನೌನ್ಸ್ ಮಾಡಿದ್ದೇವೆ. ಅಲ್ಲಿವರೆಗೆ 2 ವರ್ಷದ ಒಳಗಿನ ಮಕ್ಕಳಿಗೆ ಮುದ್ದು ಕೃಷ್ಣ ಫೋಟೋ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಪೂರಕವಾಗಿ ಉತ್ತಮ ರೀತಿಯಲ್ಲಿ ನಮ್ಮ ಸ್ಪರ್ಧಾಳುಗಳು ನಮ್ಮ ಪುಟಾಣಿ ಮಕ್ಕಳ ಫೋಟೋಗಳು ಬಂದಿದೆ. ಒಂದಕ್ಕೊಂದು ಆವಾವ ನೋಡುವಾಗಲೇ ಗೊತ್ತಾಗ್ತಿತ್ತು. ಅದಕ್ಕೆ ಅಂತಲೇ ಪರಿಣಿತ ತೀರ್ಪುಗಾರನ್ನು ಕೂಡ ಸಂಪರ್ಕಿಸಿ ಇಂಥ ಮಕ್ಕಳ ಮುದ್ದು ಕಂದಮ್ಮಗಳ ಫೋಟೋ ಉಂಟು ಅದರ ತೀರ್ಪು ಕೊಡಿ ಅಂತೇಳಿ ಎಲ್ಲವೂ ಸುಮಾರು 240 ಫೋಟೋಗಳು ಸ್ಪರ್ಧೆಗೆ ಒಡ್ಡಿದ್ದೇವೆ. ಸುಮಾರು 300ಕ್ಕೂ ಹೆಚ್ಚು ಫೋಟೋಗಳು ನಮಗೆ ತಲುಪಿದೆ. ನಾವು ಮಂಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮಕ್ಕಳಿಗೆ ಅಂತ ಹಾಕಿದ್ದರಿಂದ ಬೇರೆ ಊರಿಂದ ಬಂದ ಸುಳ್ಯ, ಪುತ್ತೂರು, ಮೂಡಬಿದ್ರೆಯಿಂದ ಬಂದಿದೆ. ಅದನ್ನು ನಾವು ಸ್ಪರ್ಧೆಗೆ ಗಣನೆಗೆ ತಗೊಳ್ಳಿಲ್ಲ. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಕ್ಕಳ ಫೋಟೋವನ್ನು 240 ಫೋಟೋಗಳನ್ನು ಸ್ಪರ್ಧೆಗೆ ಒಡ್ಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ಅದರ ತೀರ್ಪುಗಾರಿಕೆ ನಡೆದಿದೆ. ಈ ಒಂದು ತೀರ್ಪುಗಾರಿಕೆಯಲ್ಲಿ ನಮಗೆ ಪೂರ್ಣ ರೀತಿಯ ಸಹಕಾರ ಕೊಟ್ಟವರು ಹಲವಾರು ಛಾಯಾ ಚಿತ್ರ ಸ್ಪರ್ಧೆಯಲ್ಲಿ ತೀರ್ಪುಗಾರಿಕೆಯಲ್ಲಿ ಅದಲ್ಲದೆ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ನಡುವ ಯಾವುದೇ ಕಾರ್ಯಕ್ರಮಗಳ ಒಂದು ಸ್ಥೂಲ ಚಿತ್ರವನ್ನು ವಾಸ್ತವಿಕ ಜಗತ್ತಿಗೆ ಪರಿಚಯಿಸಿದಂಥ ಒಬ್ಬ ಛಾಯಾಗ್ರಾಹಕ ಇದ್ದರೆ ಅದು ಸತೀಶೀರ ಉದಯವಾಣಿಯ ಹಿರಿಯ ಛಾಯಾಗ್ರಾಹಕರು. ಅವರು ಇವತ್ತು ತೀರ್ಪುಗಾರರಾಗಿ ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೆ ಬಾಲಕೃಷ್ಣ ಮಂದಿರದ ವತಿಯಿಂದ ವಂದನೆಗಳು ಸಲ್ಲಿಸ್ತಿದ್ದೇವೆ. ಜೊತೆಯಲ್ಲಿ ನಮ್ಮ ಬಾಲಕೃಷ್ಣ ಮಂದಿರಕ್ಕೆ ಯಾವುದು ಇಡೀ ಈ ಭಾಗದಲ್ಲಿ ಸ್ತಬ್ಧ ಚಿತ್ರ ಇರ್ಬೋದು, ಯಾವುದೇ ನಮ್ಮ ಉತ್ಸವಗಳಿರ್ಬೋದು, ಉತ್ಸವಕ್ಕೆ ಚಿನ್ನ ಬೆಳ್ಳಿಯ ಆಭರಣ ಇರ್ಬೋದು, ಮೂರ್ತಿ ನಿರ್ಮಾಣ ಇರ್ಬೋದು, ಎಲ್ಲದರಲ್ಲಿ ಕೂಡ ಅದು ಜೀವಂತಿಕೆಯ ಕಲೆಯಾಗಿ ಅದಕ್ಕೆ ಜೀವಂತಿಕೆಯ ಸ್ಪರ್ಶ ನೀಡುವಂಥ ಒಬ್ಬ ಸ್ಪರ್ಶ ಕಲಾವಿದ ಇದ್ದರೆ ಅದು JP ಆಚಾರ್ಯ ಇವರು. ಇವತ್ತಿನ ತೀರ್ಪುಗಾರಿಕೆ ನಮಗೆ ಅವರು ಕೂಡ ಸಹಕಾರ ನೀಡಿದ್ದಾರೆ. ಅವರಿಗೆ ಕೂಡ ಮಂದಿರದ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಯಲ್ಲಿ ಮುದ್ದು ಕೃಷ್ಣ ಫೋಟೋ ಸ್ಪರ್ಧೆ ಅಂತ ಹೇಳುವಾಗ ಅದರಲ್ಲಿ ಅಲಂಕಾರಿಕೆ ಇರ್ಬೋದು, ವಸ್ತ್ರಾಭರಣ ಇರ್ಬೋದು, ಮತ್ತು ವರ್ಣಾಲಂಕಾರ ಇರ್ಬೋದು, ಎಲ್ಲದೂ ಮೇಲೆ ಇಸ್ತದೆ. ಅದಕ್ಕೆಲ್ಲ ಪೂರಕವಾಗಿ ಬೇರೆ ಬೇರೆ ಕ್ಷೇತ್ರದವರು ನಮಗೆ ತೀರ್ಪುಗಾರರಾಗಿ ಬೇಕಾಗ್ತದೆ. ಹಿನ್ನೆಲೆಯಲ್ಲಿ ವಿದುಷಿ ಶ್ರೀಮತಿ ಸೌಮ್ಯ ಸುಧೀಂದ್ರರಾವ್ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ತೀರ್ಪುಗಾರರಾಗಿ ಸಹಕಾರ ನೀಡಿದ್ದಾರೆ. ನಿರ್ದೇಶಕಿ ನೃತ್ಯ ಸುಧಾ ಭರತನಾಟ್ಯ ಸಂಗೀತ ತರಬೇತಿ ಕೇಂದ್ರ ಇದರ ನಿರ್ದೇಶಕರಾಗಿದ್ದಾರೆ. 16 ವರ್ಷಗಳಿಂದ ನೃತ್ಯ ಗುರುವಾಗಿ ಅದೆಷ್ಟೋ ಮಕ್ಕಳನ್ನು ಪ್ರತಿಭೆಗಳನ್ನು ಬೆಳಕಿದಂಥ ತಂದಂಥ ಸೌಮ್ಯ ಸುಧೀಂದ್ರ ಅವರು ಕೂಡ ಇವತ್ತು ತೀರ್ಪುಗಾರಿಕೆಗೆ ನಮಗೆ ಸಹಕಾರ ನೀಡಿದೆ. ಅವರಿಗಿರುವ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಬಾಲಕೃಷ್ಣ ಮಂದಿರದ ವತಿಯಿಂದ. ಜೊತೆಯಲ್ಲಿ ನನ್ನ ಆತ್ಮೀಯರಾದಂಥ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರ ಜೊತೆಯಲ್ಲಿ ಸಾಂಸ್ಕೃತಿಕವಾಗಿ ವರದಿ ಮಾಡುವುದರಲ್ಲಿ ನಿಸ್ಸೀಮರಾಗಿರುವಂಥ ಸತೀಶ್ ಕುಮಾರ್ ಪುಂಡಿಕಾಯಿ ಕೂಡ ಇವತ್ತಿನ ತೀರ್ಪುಗಾರಿಕೆಗೆ ಸಹಕಾರ ನೀಡಿದ್ದಾರೆ. ಅವರಿಗೆ ಕೂಡ ಮಂದಿರದ ವತಿಯಿಂದ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಬಂಧುಗಳೇ ಎಲ್ಲ ಮಕ್ಕಳ ಹೆತ್ತವರ ಒಂದು ಅಭಿಪ್ರಾಯ ಇರ್ತದೆ, ನಾನು ಬರಬೇಕು ಗೆಲ್ಲಬೇಕು ಎಂಬ. ನಾವು ಇದನ್ನು ಸ್ಪರ್ಧೆ ಅಂತ ತಗೊಳ್ಳಿಲ್ಲ, ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಫೋಟೋ ಸ್ಪರ್ಧೆ ಮಾಡುವ ಮೂಲಕ ಬಾಲಕೃಷ್ಣನ ಸೇವೆ ಮಾಡಿದ ಹಾಗೆ, ಬಾಲಕೃಷ್ಣನ ಒಂದು ಸೇವೆ ಮಾಡಿದ ಹಾಗೆ ಅಂತ ಭಾವನೆಯಿಂದ ತಾವೆಲ್ಲ ಫೋಟೋಗಳು ಕಳಿಸಿದ್ದು. ಯಾವುದೇ ಕಾರಣಕ್ಕೂ ನಮಗೆ ಪ್ರೈಸ್ ಸಿಗಬೇಕಂತಲ್ಲ, ಆ ಒಂದು ಈಗಿನ 2 ವರ್ಷದ ಒಳಗಿನ ಒಂದು ಎಂದು ಕೃಷ್ಣ ಫೋಟೋ ಉಂಟು, ಅದನ್ನು ಮನೆಯಲ್ಲಿ ಶಾಶ್ವತವಾಗಿ ಇಡಲಿಕ್ಕೆ, ಒಂದು ಮುಂದಿನ ದಿನಗಳಲ್ಲಿ ಒಂದು ಕಣ್ಣಾರೆ ಕಂಡು ನಮ್ಮ ಮನಸ್ಸು ಖುಷಿ ಪಡಿಸಲಿಕ್ಕೆ ಒಂದು ಮುದ್ದು ಕೃಷ್ಣ ಫೋಟೋ ಸಾಕ್ಷಿಯಾಗಲೆಂಬ ಆಶಯದೊಂದಿಗೆ ತೀರ್ಪುಗಾರರಾದ ಸ್ಪರ್ಧಾ ವಿಜೇತರನ್ನು ಆಯ್ಕೆ ಮಾಡ್ತೀನ ಸತೀಶ್ ಇರಾ, JP ಆಚಾರ್ಯ, ಶ್ರೀಮತಿ ಸೌಮ್ಯ ಸುಧೀಂದ್ರ ರಾವ್ ಭಾವಚಿತ್ರ ಸ್ಪರ್ಧೆ ಎಡೆಡ್ಡೆ ಭಾವಚಿತ್ರಗಳು ಆಯ್ಕೆಗೆ ಇತ್ತು ಪಡೆದು ತಂಕಲ್ಲ ತೀರ್ಮಾನದ ಬಗ್ಗೆ ಫಲಬು ಕೊರಿಯರು. ಹಾಗೆ ಇಂದಿನ ಈ ತೀರ್ಪುಗಾರಿಕೆ ಅತ್ಯಂತ ಕಠಿಣವಾದ್ದು. ಹಾಗೆ ಆ ಮಕ್ಕಳ ಮುಗ್ಧತೆಯನ್ನು ನಾವು ಹೇಗೆ ನೋಡ್ತೇವೆ ಅದು ಅಂದರೆ ಒಂದು ಆ ಫೋಟೋ ತೆಗೆದಂಥ ಒಂದು ಕ್ಷಣ ಇರ್ಬೋದು, ಅದರಲ್ಲಿ ಬರುವಂಥ ಎಡಿಟಿಂಗ್, ಮಕ್ಕಳ ಆ ನಗು ಮತ್ತು ವೇಷಭೂಷಣ, ಇದರ ಬಗ್ಗೆ ನಾವು ಸೇರಿ ಇದರ ಬಗ್ಗೆ ತೀರ್ಮಾನ ತಗೊಂಡಿದ್ದೇವೆ. ಅದರಲ್ಲಿ ಹೆಚ್ಚಿನ ಆ ಮಕ್ಕಳನ್ನು ಅಷ್ಟು ಮುದ್ದಾಗಿ ಕಾಣಬೇಕು ಅಂತೇಳಿದರೆ ಆ ಹೆತ್ತವರ ಶ್ರಮ ಅತ್ಯಂತ ಕಠಿಣವಾದ್ದು.
ಈ ಇಂಥ ಟೈಮಲ್ಲಿ ಅವರು ಮಕ್ಕಳಿಗೆ ಅಷ್ಟು ವೇಷಭೂಷ ಅಲಂಕಾರ ಮಾಡಿ ಆ ಫೋಟೋವನ್ನು ಪ್ರಿಂಟ್ ತೆಗೆದು ಕಳಿಸ್ಬೇಕು ಅಂತ ಹೇಳಿದ್ರೆ ಅವರ ಶ್ರಮಕ್ಕೆ ನಾವು ಶ್ಲಾಘನೀಯ ಮಾಡಬೇಕಾಗ್ತದೆ. ಹಾಗೆ ನಮ್ಮ ಮೂವರ ತೀರ್ಮಾನವನ್ನು ಹೇಳಿದ್ದೇವೆ ಈಗಾಗಲೇ. ಹಾಗೆ ಆ ತೀರ್ಮಾನಕ್ಕೆ ಬದ್ಧವಾಗಿ ಸಂಘಟಕರು ಅದನ್ನು ಆಯ್ಕೆ ಮಾಡಿ ನಿಮಗೆ ತಿಳಿಸ್ತಾರೆ. ಹಾಗೆ ಈ ಮಕ್ಕಳಿಗೆ ಅಂತ ಶುಭಾಶಯಗಳನ್ನು ನಾವು ತಿಳಿಸಿದ್ದೇವೆ. ಕೃಷ್ಣ ಅಂದರೆ ಆಕರ್ಷಣೆ, ಕೃಷ್ಣ ಅನ್ನುವುದೇ ಮಧುರ, ಕೃಷ್ಣನ ಆಟ, ಕಳ್ಳತನ, ಮುದ್ದಾಟ ಎಲ್ಲವೂ ನಮ್ಮನ್ನು ಆಕರ್ಷಿಸ್ತದೆ. ಹಾಗಾಗಿ ಹಿಂದೆ ಎಲ್ಲ ನಾವು ಈ ಕೊರೋನಾ ಸಂದರ್ಭ ಅಲ್ಲದೆ ಹಿಂದೆ ಎಲ್ಲ ಕೃಷ್ಣನಿಗೆ ಒಂದು ಮಕ್ಕಳಿಗೆ ಒಂದು ಕೃಷ್ಣ ವೇಷ ಹಾಕುವುದೇ ಒಂದು ತಾಯಿಯಂದರಿಗೆ ಒಂದು ಉತ್ಸವದ ಹಾಗೆ, ಕೃಷ್ಣ ಜನ್ಮಾಷ್ಟಮಿಗಾಗಿರ್ಬೋದು ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಕೃಷ್ಣನ ಹಾಗೆ ಒಂದು ಡ್ರೆಸ್ ಮಾಡುವಂಥದ್ದು, ಕೃಷ್ಣನ ಆಹಾರಗಳನ್ನು ಮಕ್ಕಳಿಗೆ ಹಾಕುವಂಥದ್ದು ಬಹಳ ಒಂದು ಇಷ್ಟದ ಕೆಲಸ. ಎಷ್ಟು ಕಷ್ಟ ಆದರೂ ಮಕ್ಕಳು ಓಡಾಡ್ತಾ ಇದ್ರು, ಆ ಮಕ್ಕಳನ್ನು ಹಿಡಿದು ಕೃಷ್ಣನ ವೇಷ ಹಾಕ್ತಿದ್ರು. ಇದು ಇದರ ಸ್ವ ಅನುಭವ ನನಗಿದೆ, ಯಾಕೆಂದರೆ ನಾನು ಕೂಡ ಒಂದು ತಾಯಿ, ನಾನು ಇದನ್ನೆಲ್ಲ ಮಾಡಿಯೇ ಬಂದವಳು. ಆದ ಕಾರಣ ಎಲ್ಲ ಮಕ್ಕಳು ಬಹಳ ಮುದ್ದಾಗಿ ಕೃಷ್ಣನ ಹಾಗೆ ಕಂಡಿದ್ದಾರೆ. ಎಲ್ಲ ಮಕ್ಕಳಲ್ಲೂ ಒಂದು ಕೃಷ್ಣನನ್ನು ನಾವು ಕಂಡಿದ್ದೇವೆ. ಆದರೆ ಇಲ್ಲಿ ಕೃಷ್ಣ ವೇಷದ ಚಿತ್ರವನ್ನು ತೆಗೆಯುವಾಗ ಅದರಲ್ಲಿ ಬರುವಂಥ ಟೆಕ್ನಿಕ್ಯಾಲಿಟೀಸ್ಗಳು, ಅದರಲ್ಲಿ ಇರುವ ವೇಷಭೂಷಣಗಳು, ಆ ಚಿತ್ರದಲ್ಲಿ ಒಂದು ಪ್ರತಿ ಚಿತ್ರವೂ ಮಾತಾಡ್ತದೆ ಅಂತ ಹೇಳುವ ಹಾಗೆ ಆ ಚಿತ್ರವೂ ಒಂದು ಕಥೆಯನ್ನು ಹೇಳ್ತದಂತೆ. ಸೊ ಅದರಲ್ಲಿರುವ ಮುಗ್ಧತೆ, ಅದರಲ್ಲಿರುವ ಕೃಷ್ಣನ ತುಂಟಾಟ ಇವನ್ನೆಲ್ಲ ಸೆರೆಹಿಡಿದಂತಹ ಛಾಯಾಚಿತ್ರಗಳನ್ನು ನಾವು ಆರಿಸಿ ಅದರಲ್ಲಿ ಮೊದಲನೆಯ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ನಾವು ಈಗಾಗಲೇ ಹೇಳಿದ್ದೇವೆ. ಅದರ ಜೊತೆಗೆ ಅದಕ್ಕೆ ಸರಿಸಮಾನವಾಗಿ ಪೈಪೋಟಿ ನೀಡುವಂತಹ 12 ಚಿತ್ರ ಭಾವಚಿತ್ರಗಳನ್ನು ಸಮಾಧಾನಕರ ಬಹುಮಾನವಾಗಿ ನಾವೀಗ ಈಗಾಗಲೇ ನಾವು ಅದನ್ನು ಆಯ್ಕೆ ಮಾಡಿಕೊಟ್ಟಿದ್ದೇವೆ. ಸೊ ಇದು ಒಂದು ಕೊರೋನಾ ಸಂದರ್ಭದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವೆಲ್ಲರ ಜೊತೆಗೆ ಆಚರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸಂದರ್ಭದಲ್ಲಿ ಇಂತಹ ಒಂದು ಛಾಯಾಚಿತ್ರದ ಒಂದು ಈ ಫೋಟೋ ಕಾಂಟೆಸ್ಟನ್ನು ಮಾಡಿರುವಂತಹ ಆಯೋಜಕರಿಗೆ ನಾನು ನಿಜವಾಗಲೂ ಇದು ಅವರ ಶ್ಲಾಘನೀಯ ಕಾರ್ಯ, ಇದನ್ನು ನಾನು ಮೆಚ್ಚಬೇಕಾದಂತಹ ಒಂದು ವಿಷಯ. ಯಾಕೆಂತ ಹೇಳಿದರೆ ನಾವೀಗ ಈಗಾಗಲೇ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ಗಳನ್ನು ನೋಡಿದಾಗ ಈ ಮಕ್ಕಳ ಚಿತ್ರಗಳನ್ನು ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಹೇಳುವ ಸಂದರ್ಭದಲ್ಲಿ ಈ ಚಿತ್ರಗಳನ್ನು ತರಿಸಿ ಇದನ್ನು ನಿಜವಾಗಿ ಒಂದು ಪರಿಣಿತಿಪೂರ್ಣವಾದ ಜಡ್ಜಸ್ಗಳಿಂದ ಆಯ್ಕೆ ಮಾಡಿ ಎಲ್ಲಿಯೂ ಒಂದು ಪಕ್ಷಪಾತ ಆಗದಿದ್ದಂತೆ ನೋಡಿಕೊಂಡು ಕಾಂಪಿಟೇಷನ್ಗಳನ್ನು ಆಯೋಜನೆ ಮಾಡಿರುವಂತಹ ಆಯೋಜಕರಿಗೆ ನಾನು ನಿಜವಾಗಲೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದಿಷ್ಟು ಹೇಳ್ತಾ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ನಮ್ಮ ಮನೆಗಳಲ್ಲೇ ಸೇಫ್ ಆಗಿ ಆಚರಣೆ ಮಾಡೋಣ ಅಂತ ಹೇಳ್ತಾ, ಈ ಛಾಯಾಗ್ರಾಹಕರಿಗೆ ಬಹಳಷ್ಟು ಕಷ್ಟದ ಕೆಲಸ ಅಂತ ಹೇಳಿದರೆ ಈ ಮುದ್ದು ಮಕ್ಕಳ ಫೋಟೋ ಸ್ಪರ್ಧೆಯನ್ನು ಜಡ್ಜ್ ಮಾಡೋದು. ಅಂದರೆ ಎಲ್ಲ ಮಕ್ಕಳು ಒಂದಕ್ಕಿಂತ ಒಂದು ಫೋಟೋಗಳು ಅತ್ಯಾಕರ್ಷಕವಾಗಿ ಬಂದಿದೆ. ಅದರಲ್ಲಿ ನಾವು ಅಳೆದು ತೂಗಿ ಕೆಲವು ಗುಣಮಟ್ಟ ಇಲ್ಲದ ಅಥವಾ ಈ ಮೊಬೈಲಲ್ಲಿ ತೆಗೆದಂಥದ್ದು ಕೆಲವು ಫೋಟೋಗಳನ್ನು ರಿಜೆಕ್ಟ್ ಮಾಡಿದ್ದೇವೆ. ಮತ್ತು ಈ ಎಲ್ಲ ಫೋಟೋಗಳು ಕೂಡ ಒಂದು ಬಹುಮಾನಕ್ಕೆ ಅರ್ಹವಾಗಿದ್ದವು. ಅದರಲ್ಲಿ ನಾವು ಅನಿವಾರ್ಯವಾಗಿ 15 ಫೋಟೋವನ್ನು ಸೆಲೆಕ್ಟ್ ಮಾಡಬೇಕಿತ್ತು. ಎಲ್ಲ ನಾವು 4 ಜನ ಜಡ್ಜ್ಗಳು ಸೇರಿ ಒಂದು ಜಡ್ಜ್ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ತಾವು ಆದಷ್ಟು ವೃತ್ತಿಪರ ಛಾಯಾಗ್ರಾಹಕರಲ್ಲಿ ಫೋಟೋವನ್ನು ಕ್ಲಿಕ್ಕಿಸಿ ಸ್ಪರ್ಧೆ ಕಳಿಸಿದರೆ ಅದು ಅರ್ಹತೆ ಪಡೆಯುತ್ತೇವೆ. ಮುದ್ದು ಕೃಷ್ಣ ಭಾವಚಿತ್ರ ಸ್ಪರ್ಧೆಗೆ ಎಡ್ಡ ಸ್ಪಂದನೆ ತಿಕ್ಕದನ್ನು ಪಡೆದು ಮಂದಿರದ ಪ್ರಮುಖ ಶ್ರೀ ಜಗದೀಶ್ ಆಚಾರ್ಯ ತೀರ್ಪಾಯರು. ಬಾಲಕೃಷ್ಣ ಮಂದಿರ ತುಂಬಲ ವತಿಯಿಂದ ಆಯೋಜಿಸಿದಂತಹ ಈ ಫೋಟೋ ಸ್ಪರ್ಧೆಯಲ್ಲಿ ನಮ್ಮ ತೀರ್ಪುಗಾರರು ತುಂಬ ಉತ್ತಮವಾಗಿ ಫಲಿತಾಂಶ ಹೇಳಿದ್ದಾರೆ. ತುಂಬ ಕಠಿಣವಾದ ಒಂದು ನಿರ್ಧಾರ ಇದೆ. ಎಲ್ಲ ಫೋಟೋಗಳು ಒಂದಕ್ಕಿಂತ ಒಂದು ಹೆಚ್ಚಾಗಿ ಚಂದ ಚಂದವಾಗಿ ಯಾವುದನ್ನು ಬಿಡುವುದು ಅಂತ ಅವರಿಗೆ ಕಷ್ಟ ಆಗ್ತಿತ್ತು. ಅಂಥ ಸಂದರ್ಭದಲ್ಲಿ ಅತಿ ಉತ್ತಮವಾಗಿ ತೀರ್ಪು ನೀಡಿದ್ದಾರೆ. ಆ ತೀರ್ಪುಗಾರರಾದ ಸತೀಶ್ ಇರಾ ಹಾಗೂ ಸೌಮ್ಯ ಸುಧೀಂದ್ರ ಜೆ ಪಿ ನಮ್ಮ ಆರ್ಟಿಸ್ಟ್ ಆ ಸ್ಪರ್ಶ ಇದರದ ಮತ್ತು
ಸತೀಶ್ ಪುಂಡಿಕಾಯಿ ಇವರು ಅತ್ಯುತ್ತಮವಾಗಿ ಒಂದು ತೀರ್ಪು ನೀಡಿದ್ದಾರೆ. ಹಾಗೂ ಬಹುಮಾನ ಪಡೆದಂತಹ ಅವರನ್ನು ನಾಡಿದ ಅಷ್ಟಮಿಯ ದಿನ ನಾವು ಅದರ ಫಲಿತಾಂಶ ತಿಳಿಸಲಿದ್ದೇವೆ. ಅವರಿಗೆಲ್ಲರಿಗೂ ಶುಭಾಶಯಗಳು, ಅಭಿನಂದನೆಗಳು. ಹಾಗೂ ಎಲ್ಲ ಫೋಟೋಗಳು ಒಂದಕ್ಕಿಂತ ಒಂದು ಉತ್ತಮವಾಗಿ ಬಂದಿದೆ. ಅವರಿಗೂ ಎಲ್ಲರಿಗೂ ಅಭಿನಂದನೆಗಳು. ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು ಶ್ರೀ ಸತೀಶ್ ಕುಂಪಲ, ಪ್ರಧಾನ ಕಾರ್ಯದರ್ಶಿ ಶ್ರೀ ರವೀಂದ್ರ ಕುಂಪಲ, ಪ್ರಾಮುಖ್ಯರು ಸರ್ವಶ್ರೀ ವೆಂಕಟ ಗಿರೀಶ್, ವಿಕಾಸ್ ರಾವ್ ಕುಂಪಲ, ಗಣೇಶ್ ಶಿಲ್ಪಿ, ಕೃಷ್ಣ ಪೊನ್ನತ್ತೋಡು, ಅಶೋಕ್ ಕೆ ಇಂಜಿತಿ ಪ್ರಾಮುಖ್ಯರು ಈ ಪೊರತು ಒಟ್ಟಿಗೆ ಇದ್ದೀರಿ.